ನಮ್ಮಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಅಂತೇಳಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಜನ ಇದ್ದಾರೆ ಅವ್ರು ಏನ್ ಇದುವರೆಗೂ ಒಂದು ಸೋಲಿಸಲಿ ಕೋಲಾರ್ ಬಂದಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಫ್ಲಾಪ್ ಆಗಿರ್ತಕ್ಕಂಥದ್ದು ಪ್ರಮಾಣ ಮಾಡ್ತೀರಿ, ಅದು ನಮ್ಮ ಧರ್ಮದ ಮೇಲೆ ಇರ್ತಕ್ಕಂಥ ನಮ್ಮ ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ. ಇವ್ರು ತಂದೆ ಥರ ನಾನ್ ವೆಜ್ ತಿಂದ್ಬಿಟ್ಟು ಮಟನ್ ತಿಂದ್ಬಿಟ್ಟು ನಾವು ಸ್ಥಳಕ್ಕೆ ಮನೆಯ ಸಭೆಗೆ ಇದಕ್ಕೆ ನಮಗೆ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇವ್ರ ಬಗ್ಗೆ ನಂಬಿಕೆ ಇದೆ, ನಾವು ಪ್ರಮಾಣ ಮಾಡಿಸಿದ್ದೀವಿ. ಇವ್ರ ನಂಬಿಕೆ ಇಲ್ಲ, ದೇವ್ರ ಬಗ್ಗೆ ಗೌರವನೇ ಇಲ್ಲ, ಅದಕ್ಕೆ ಅವರು ಧರ್ಮಸ್ಥಳಕ್ಕೆ ಹೋದಾಗ ನಾನ್ ವೆಜ್ ತಿಂದ್ಕೊಂಡು ಹೋಗಿರ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಅಂತೇಳಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಜನ ಇದ್ದಾರೆ ಅವ್ರು ಏನ್ ಇದುವರೆಗೂ ಒಂದು ಸೋಲಿಸಲಿ ಕೋಲಾರ್ ಬಂದಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಫ್ಲಾಪ್ ಆಗಿರ್ತಕ್ಕಂಥದ್ದು. ಮೊದಲನೇ ಸಲ ಬಂದಾಗ 2,000 ಜನ ಇಲ್ಲ, ಮೂರನೇ ಸಲ ಬಂದಾಗ 3,000. ಈಗ ಮೊನ್ನೆ ಏನು ಅವರಲ್ಲಿ ಫಂಕ್ಷನ್ ಮಾಡಿದ್ರು, ಆ ಫಂಕ್ಷನ್ ಮಾಡಿ ಹೋಗಿದ ತಕ್ಷಣ 3 ಲೈಟ್ ಕಂಬಗಳು 11 KV ಇದೆಲ್ಲ ಬಿದ್ದೋಗಿದೆ. ಇವೆಲ್ಲ ಟೋಟಲಾಗಿ ಅವ್ರು ಕಟೌಟ್ ಏನು ಕಟ್ಟಿದ್ರೆ ಎಲ್ಲ ಬಿದ್ದೋಗಿದೆ. ಇದೆಲ್ಲ ಟೋಟಲಿ ಅಪ್ಚಕ್ರ ಅವರು. ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜನ ಇವರು ಅಹಿಂದ ವಿರೋಧಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಎಲ್ಲ ದಲಿತ ಸಂಘಟನೆಗಳು ಮನೆ ಮನೆಗೆ ಕರಪತ್ರಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ಸಂಘಟನೆಗಳವರು ಅವರೇ ಖರ್ಚು ಮಾಡಿ ಮನೆ ಮನೆಗೆ ಕಾಲೋನಿಗಳಿಗೆ ಪ್ರತಿಯೊಂದು ಏರಿಯಾದಲ್ಲೂ ಹೋಗಿ ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಅವ್ರನ್ನ ಇವ್ರು ಏನೇನು ಯಾವ್ಯಾವ ಕಮ್ಯುನಿಟಿ ಅವರಿಗೆ ಗೌಡ್ರಿಗೆ ಏನು ಅನ್ಯಾಯ ಮಾಡಿದ್ದಾರೆ, ಕುರುಬರಿಗೆ ಏನು ಅನ್ಯಾಯ ಮಾಡಿದ್ದಾರೆ, OBC ಅವ್ರಿಗೆ ಏನು ಅನ್ಯಾಯ ಮಾಡಿದ್ದಾರೆ, SC ಗಳಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ತಿಳಿಸೋದ್ರ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಕ್ಯಾನ್ವಾಸ್ ಶುರುವಾಗಿದೆ. ನಮಗೆ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿ ಕಳಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ, 100% ನಾವು ಸೋಲಿಸ್ತೀವಿ. ಯತೀಂದ್ರ ಅವ್ರಿಗೆ ಹೇಳ್ಬಿಡಿ ನಿಮ್ಮ ತಂದೆನ ಅಲ್ಲಿ ಹೊರಡಲ್ಲಿ ಕರ್ಕೊಂಡ್ರೆ ಏನೋ ಪರವಾಗಿಲ್ಲ, ಅದು ಬಿಟ್ಬಿಟ್ಟು ಇಲ್ಲಿ ಬಂದರೆ ಇವ್ರ ಕೊನೆ ಆಟ ಇಲ್ಲಿಗೆ ಅಂತ್ಯ ಆಗುತ್ತೆ ಅಂತ.